ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಅಧ್ಯಕ್ಷ ಸ್ಥಾನಕ್ಕಾಗಿ ಕಚ್ಚಾಟ, ಸಾಮಾನ್ಯ ಸಭೆಗೆ ಬಾರದ ಸದಸ್ಯರು, ರೋಣಿಹಾಳ ಗ್ರಾಮ ಪಂಚಾಯತ್ ಘಟನೆ. ನಾನು ಅಮರ್. ಅಧ್ಯಕ್ಷ ಸ್ಥಾನಕ್ಕಾಗಿ ರೋಣಿಹಾಳ ಗ್ರಾಮ ಪಂಚಾಯತಿಯಲ್ಲಿ ಕಚ್ಚಾಟ, ಸಾಮಾನ್ಯ ಸಭೆಗೆ ಬಾರದ ಸದಸ್ಯರು ಬರೇ ಆರೋಪದಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ನನ್ನ ಅವಧಿಯಲ್ಲಿನ ಅಭಿವೃದ್ಧಿ ಕಾರ್ಯ ಸಹಿಸದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ರೋಣಿಹಾಳ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಹನುಮಂತ ನ್ಯಾಮಗೌಂಡ್ ಆರೋಪಿಸಿದರು. ಬಸವನ ಬಾಗಿವಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರೋಣಿಹಾಳ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 23 ಚುನಾಯಿತ ಸದಸ್ಯರು ಇದ್ದು ಕ್ಲಾಸ್ 1 ಗ್ರಾಮ ಪಂಚಾಯತಿ ಎಂಬ ಹೆಗ್ಗಳಿಕೆ ಇದೆ. ಆದರೆ ಶ್ರೀ ಹನುಮಂತ ಶಿವಪ್ಪ ನ್ಯಾಮಗೌಂಡ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರೋಣಿಹಾಳ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿನ ಮೂಲಭೂತ ಸೌಕರ್ಯ, ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆ ಬಗ್ಗೆ ಹಾಗೂ ಗ್ರಾಮ ಪಂಚಾಯತಿಯಲ್ಲಿನ ವಿವಿಧ ಅನುದಾನದಲ್ಲಿ ಖರ್ಚಾದ ಅನುದಾನ ಬಗ್ಗೆ ಚರ್ಚಿಸಲು ದಿನಾಂಕ 30/11/2018 ಶುಕ್ರವಾರ ಮುಂಜಾನೆ 10:30 ಸಾಮಾನ್ಯ ಸಭೆಯನ್ನು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಕರೆಯಲಾಗಿತ್ತು. ಆದರೆ ಸದರಿ ಸಭೆಗೆ 23 ಸದಸ್ಯರ ಪೈಕಿ ಕೇವಲ 3 ಜನ ಸದಸ್ಯರು ಮಾತ್ರ ಹಾಜರಾಗಿದ್ದರು. ಉಳಿದ 20 ಜನ ಸದಸ್ಯರು ಗೈರಾಗಿದ್ದರು. ಸಭೆಯಲ್ಲಿ ಖಾಲಿ ಕುರ್ಚಿಗಳು ಕಂಡು ಬಂದವು. ಈ ಬಗ್ಗೆ ನಾವು ಸಭೆಗೆ ಹಾಜರಾಗಿದ್ದ ಸದಸ್ಯ ಗಂಗಾಧರ ಹಳ್ಳಿಯನ್ನು ಮಾತನಾಡಿಸಿದಾಗ, ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಏನೂ ಆಗುತ್ತಿಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತದೆ, ಅಧ್ಯಕ್ಷ ಸ್ವಹಿತ ಶಕ್ತಿಯಿಂದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ, ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಸಾಮೂಹಿಕವಾಗಿ 20 ಜನ ಸದಸ್ಯರುಗಳು ಸೇರಿ ರಾಜೀನಾಮೆ ಕೊಡುತ್ತೇವೆ ಎಂದು ಅಧ್ಯಕ್ಷನ ಮೇಲೆ ಆರೋಪ ಮಾಡಿದರು. ಈಗ ಯಾರು ಕೋರಂ ಇದು ಆಗಿಲ್ಲ, ನಾವು ಇಬ್ಬರು ಸದಸ್ಯರು ಹಾಜರಿದ್ದೇವ್ರಿ, ಉಳಿಕಿದವ್ರು ಯಾರು ಹಾಜರಿಲ್ಲ. ಮತ್ತು ಈಗಾಗಲೇ ಮೊದಲಿನ ಸಭೆನು ಹೋದ ತಿಂಗಳು 22 ಅದನ್ನು ಸಾಮಾನ್ಯ ಸಭೆ ಕರೆದಿತ್ತು, ಅವಾಗೂ ಇಲ್ಲ. ನಮ್ಗೆ ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ, ಬಟ್ ಒನ್ವೇ ಆಗೈತಿ. ಮತ್ತು ಈಗಾಗಲೇ ನಾವು ಯೋಗ ಸಿ ಎಸ್ಗೆ ಬೆಂಗಳೂರು ಗ್ರಾಮ ರಾಜ ಪಂಚಾಯತ್ ರಾಜ್ ಇಲಾಖೆಗೆ ಅದು ನಾವು ತನಿಖೆ ಮಾಡೋಕೆ ಭ್ರಷ್ಟಾಚಾರ ಹಣ ದುರುಪಯೋಗ ಅದ್ರ ಬಗ್ಗೆ ಹೇಳಿದ್ನಿ, ಅವ್ರು ಏನೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತು ನಮಗೂ ಏನೈತಿ, ನಮಗೆ ಬೇಸತ್ತೇವೆ ನಾವು ಊರು ಸಾರ್ವಜನಿಕರೆಲ್ಲ, ನಮಗೆ ಯಾರು ಮರ್ಯಾದೆ ಕಳ್ಯಾಕತ್ತಾರ, ಮೆಂಬರಾಗಿ ಏನು ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ನಾವು ಶೀಘ್ರದಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ. ಬರೋ ದಿನಗಳಲ್ಲಿ ಇನ್ನೊಂದು ವಾರ ಒಪ್ಪಂದೊಳಗೆ ನಾವು ಎಲ್ಲ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿವಿ 27 ಸದಸ್ಯರು. ಇಲ್ಲ ಇಲ್ಲ, ನಮ್ಮ ಯಾವ ನಮಗೆ ಇನ್ನೂ ಒಂದು ವರ್ಷದಿಂದ ಕುಡಿಯುವ ನೀರಿಂದ ಆಗಲಿ ಊರಾಗಿನ ಕೆಲವೊಂದು ಇದ್ದದ್ದು ಯಾವುದೋ ಅಭಿವೃದ್ಧಿ ಕೆಲಸ ಆಗಲಿ, ಅಭಿವೃದ್ಧಿ ಒಂದು ವರ್ಗ ಒಂದು ಇವು ಎಲ್ಲ ಕೆಲಸದವ ನಮ್ಗೆ ಯಾವ ಗಮನಕ್ಕೆ ಬರಲ್ದೋ ಎಲ್ಲ ದುಡ್ಡು ಖರ್ಚು ಆಗ್ತೈತಿ. ಮತ್ತು ಈಗಾಗಲೇ ಒಂದು ವರ್ಷದಿಂದ ಕುಡಿಯುವ ನೀರಿಂದು ಎಲ್ಲ ಬಹುಗಳು ಕುಡಿಯುವ ನೀರಿಂದು ಒಂದು ರೂಪಾಯಿ ಖರ್ಚಿಲ್ಲ. ಈಗೆಲ್ಲ ನಮ್ಗೆ ಖರ್ಚು ಖರ್ಚು ಮತ್ತು ಸದಸ್ಯರಿಗೆ ಗಮನಕ್ಕೆ ಬರಲ್ದ, ಯಾವ ವಾರ್ಡ್ನಾಗ ಏನು ನಮಗೆ ಗೊತ್ತಿರಲ್ಲ ಕೆಲಸ ಆಗ್ತಾವಂದ್ರೆ ನಾವು ಎಲ್ಲ ನಮ್ಮನ್ನು ತಿರಸ್ಕಾರ ಮಾಡಾಕ್ತಾರೆ ಜನರು. ನಾವು ಸದಸ್ಯರಾಗಿ ಏನೂ ಇದು ಇಲ್ಲ, ಕಿಮ್ಮತ್ತಿಲ್ಲ ನಮ್ಮ. ಹಾಂ, ಈಗಾಗಲೇ ನಾವು ಜಡ್ ಪಿ ಸಿ ಎಸ್ ಅವ್ರಿಗೆ ಕೊಟ್ಟೆ 17-18 ಮಂದಿ ಸದಸ್ಯರು. ಮತ್ತು ಇವಾಗೂ ನಾವು ಬರೆದುಕೊಟ್ಟು ಮತ್ತು ಬೆಂಗಳೂರು ಪಂಚಾಯತ್ ರಾಜ್ ಇಲಾಖೆಗೆ ಈಗಾಗಲೇ ಕೊಟ್ಟದು ಕಾಗದ ಪತ್ರ ಅದಾವ. ಇನ್ನೊಂದು 2 ದಿನದಾಗ ನಾವು ಪ್ರೆಸ್ ಮೀಟ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ತರಿತೀನಿ, ಅವಾಗ ಎಲ್ಲ ದಾಖಲಾತಿಗಳಿಂದ ನಿಮ್ಗೆ ಮುಂದೆ ಹಾಜರಾಗ್ತದೆ. ದಾಖಲೆ ಅದಾವೆ, ಈಗ ನಾವು ಮೀಟಿಂಗ್ ಬಂದೇವಿ, ಇನ್ನು 2 ದಿನದಾಗ ತಮಗೆ ಗಮನಕ್ಕೆ ನಾ ತರಕ್ಕೆ ಪ್ರಯತ್ನ ಮಾಡ್ತಾರೆ. ಚರ್ಚೆನೇ ಬೇರೆ, ಇದನ್ನೇ ಬೇರೆ. ನಂದು ಒಬ್ಬಂದ ಅಲ್ರಿ, ಎಲ್ಲ ಸದಸ್ಯರು ಒಕ್ಕೂರಲಿಂದ. ಈಗ ನಮ್ಮ ಊರಾಗ ಬಂದರೂ ಅದ ಸಮಸ್ಯೆ ಐತ್ರಿ. ಈಗ ನಾವು ಕೆಲವೊಂದು ಕೆಲಸ ಮಾಡಿ 14 ಕಾಸಿಗೆ ಬಸ್ ದೀಡೋರು ಸಾತ ಸ್ವಲ್ಪ ಅದು ಕಡಿಮೆ ಆಗಿರ್ಬೋದು, ಏನಿಲ್ಲ ಅದ್ರ ಬಿಲ್ಲೂ ಇಲ್ಲರಿ. ಬಿಲ್ ಇಲ್ಲ ಅಂದ್ರೆ ಏನು, ಸಾರ್ವಜನಿಕರಿಗೆ ಅದನ್ನ ಕೆಲಸ ಮಾಡಿರ್ತಾರೆ, ಅದನ್ನ ಬಿಲ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಏನಕ್ಕೆ ಮುಂದಿನ ಅವ್ರು ಯಾರು ಮಾಡ್ತಾರೆ ಮಾಡೋರು? ಅಲ್ಲ ಅಧ್ಯಕ್ಷರು ಹೇಳ್ಬೇಕಲ್ರಿ, ಈ ರೀತಿ ಅಧ್ಯಕ್ಷರು ಹೇಳಿದ್ದು ಆಯ್ತು ಕೊಡ್ತೇವೆ ಇದು ಮಾಡ್ತೇವೆ ಅಂತಾರೆ, ಒಟ್ಟ ನಮ್ಗೆ ಯಾವುದೂ ಅನುಕೂಲ ಇಲ್ಲ. ನಾವು ಒಟ್ಟು ಬ್ಯಾಸತ್ತೇವ್ರಿ ಈ ಕಮಿಟಿ ಇದ್ದಲ್ಲ, ಇದೇನು ಅಭಿವೃದ್ಧಿ ಅಧಿಕಾರಿ ಅದು ನಮ್ಗೇನು ಸಹಕಾರ ಮಾಡ್ತಾ ಇಲ್ಲ. ಈ ಬಗ್ಗೆ ಅಧ್ಯಕ್ಷರನ್ನು ಮಾತನಾಡಿಸಿದಾಗ, ರೋಣಿಹಾಳ ಗ್ರಾಮ ಪಂಚಾಯತಿಯಲ್ಲಿ ರಾಜಕೀಯ ಅಡ್ಡತಿರಿ ನಡೆದೈತಿ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಬೇಕಾದರೆ ನಾನು ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಗೊಂಡು ನನ್ನ ಅವಧಿಯಲ್ಲಿ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ನಾನು ಸಮರ್ಪಕವಾದ ಅನುದಾನವನ್ನು ಕೊಟ್ಟಿದ್ದೇನೆ. ಆ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿ ಪಡಿಸುವ ಜೊತೆಗೆ ಸದಸ್ಯರು ನನಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ನನಗೆ ಸಹಕಾರ ನೀಡಬೇಕು. ಅದನ್ನು ಬಿಟ್ಟು ನನ್ನ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ. ನನ್ನ ಅವಧಿಯಲ್ಲಿ ಪಂಚಾಯತಿಯಲ್ಲಿ ಯಾವುದೇ ಒಂದು ಯೋಜನೆಯಲ್ಲಿ ಅವ್ಯವಹಾರ ಆಗಿದ್ದರೆ ತನಿಖೆ ಮಾಡಿಸಲಿ. ನನ್ನ ಅವಧಿಯಲ್ಲಿ ಅವ್ಯವಹಾರ ಆಗಿದ್ದು ಕಂಡು ಬಂದರೆ ನಾನು ತಕ್ಷಣ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ. ಆದರೆ ಇವತ್ತು ಕರೆದ ಸಾಮಾನ್ಯ ಸಭೆಗೆ ಸದಸ್ಯರು ಯಾಕೆ ಹಾಜರಾಗುತ್ತಿಲ್ಲ? ಸಭೆಗೆ ಹಾಜರಾಗಿ ಅವ್ಯವಹಾರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ವಿವಿಧ ಯೋಜನೆ ಖರ್ಚು ವೆಚ್ಚದ ಬಗ್ಗೆ ಮಾತಾಡಬಹುದು. ಇದೆಲ್ಲವನ್ನು ಬಿಟ್ಟು ರಾಜಕೀಯ ಗಿಮ್ಮಕ್ ಮಾಡುತ್ತಿದ್ದಾರೆ. ಆದರೆ ನಾನು ಅದು ಯಾವುದಕ್ಕೂ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಸಚಿವ ಶಿವಾನಂದ ಪಾಟೀಲ್ ಅವರ ಆಶೀರ್ವಾದದಿಂದ ನಾನು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದ್ದೇನೆ. ಯಾವ ಕಾರಣಕ್ಕಾಗಿ ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲು ಗಿಮ್ಮಿಕ್ ಮಾಡುತ್ತಿದ್ದಾರೆ ನನಗೆ ತಿಳಿಯುತ್ತಿಲ್ಲ. ನಾನು ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ದರೂ ನಾನು ರಾಜಕೀಯವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಆದರೂ ನನಗೆ ನನ್ನ ಕಾಂಗ್ರೆಸ್ ಸದಸ್ಯರು ಸಹಕಾರ ನೀಡದೆ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ನನಗೆ ಬಹಳಷ್ಟು ನೋವು ತರುವಂಥದ್ದು ಎಂದು ಮಾತನಾಡಿದರು. ಏನಿಲ್ಲ, ಇವತ್ತಿನ ದಿವಸದೊಳಗೆ ರಾಜಕೀಯ ರೋಣಿಹಾಳ ಗ್ರಾಮ ಪಂಚಾಯತಿ ಒಳಗೆ
ರಾಜಕೀಯ ತೀನ್ ನಡೆದೈತಿ. ಇವತ್ತು ಒಬ್ಬ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ ನಿಜವಾಗ್ಲೂ ಹೇಳಬೇಕಂದ್ರೆ, ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಬಿ ಜೆ ಪಿ ಪೆನಲ್ನಿಂದ ನಾನು ಒಬ್ಬ ಆಶೆ ಬಂದ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಷ್ಟೇ. ಇವತ್ತಿನ ದಿನಮಾನದೊಳಗೆ ಏನು ಚೇಂಜ್ ಆಗಿತ್ತಪ್ಪ ಅಂತಂದ್ರೆ, ಇವತ್ತಿನ ದಿನಮಾನದೊಳಗೆ ನಾನು ಬಿ ಜೆ ಪಿದಿಂದ ನಾನು ಒಬ್ಬ ಅಧ್ಯಕ್ಷ ಆದಮ್ಯಾಗಿಂದ ಆಗುತ್ತ ಮುಂಚೆ ನನಗೆ ಒಳ ಒಪ್ಪಂದ ಮಾಡಿ ನಾನು ಕಾಂಗ್ರೆಸ್ ಪ್ಯಾನಲ್ನಿಂದ ಒಬ್ಬರು ಅಧ್ಯಕ್ಷ ಆಗಬೇಕು ನೀವು ಆಗಬಾರ್ದು ಅಂತ ಹೇಳಿದ್ರು, ಒಳ ಸಂಸಿ ಮಾಡಿದರು. ಸೊ ಆ ಕಾರಣದಿಂದ ನಾನು ಒಬ್ಬ ಗ್ರಾಮ ಪಂಚಾಯತಿ ಆಗಲೇಬೇಕು, ನಾವು ಊರ ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಕಾರಣಕ್ಕೆ ನನಗೆ ಏನೋ ಒಂದು ನಾ ಅಧ್ಯಕ್ಷ ಆಗಬೇಕಂತ ಹೇಳಿ ನಾನು ಎಲ್ಲ ಸಹಮತದಿಂದ ಎಲ್ಲ ಮೆಂಬರ್ಗಳು ಕಾಂಟ್ಯಾಕ್ಟ್ ಮಾಡಿದೆ. ಇವತ್ತು ಕಾಂಗ್ರೆಸ್ ಆಯ್ತು, ಬಿ ಜೆ ಪಿ ಆಯ್ತು, ಎಲ್ಲ ಕಾಂಗ್ರೆಸ್ ಮೆಂಬರ್ ಆಯ್ತು, ಇವತ್ತು ಬಿ ಜೆ ಪಿ ಮೆಂಬರ್ ಎಲ್ಲರೂ ಸಹಮತದಿಂದ ನಾನು ಒಬ್ಬ ಅಧ್ಯಕ್ಷ ಅವಿರೋಧ ಆಗಿನಿ. ಅವಿರೋಧ ಅಂದ್ರೆ ಸಾಮಾನ್ಯ ಅಲ್ಲ. ಇವತ್ತು ನಾ ಅವಿರೋಧ ಆಗಿನಿ ಅಂದ್ರೆ ಇದ್ರ ಅರ್ಥ ಏನು, ನನಗೆ ವಿರೋಧ ಇಲ್ಲ. ಇವತ್ತು ನನಗೆ ವಿರೋಧ ಹೇಗೆ ಆಗಕ್ಕೆ ಕಾರಣ ನಿಜವಾಗ್ಲು ಯಾವುದೇ ರಾಜಕೀಯ ಇದು ಇಲ್ಲ, ಏನೂ ಇಲ್ಲ. ಇವತ್ತು ಕಾಂಗ್ರೆಸ್ ಪೆಲ್ಲಂತರ ನಾನು ಇವತ್ತು ಶಿವಾನಂದ ಪಾಟೀಲ್ ಕಡೆ ನಾನು ಹೋಗಿ ನೀರ್ತೇಳ ಅಂದ್ರೆ ಇದು ಇವತ್ತಿನ ರೀಸನ್ ಒಂದೇ, ನನ್ನ ಪಕ್ಷ ಬಿಟ್ಟು ಹೋಗಿನಿ ಹೋಗಿನಿ ಅಂತೇಳಿ ಅಂದಮ್ಯಾಗ ನನ್ನ ಸದಸ್ಯರು ನನಗೆ ಅಪೋಸ್ ಆಗ್ಯಾರ ಹೊರತು, ಅದು ಹೆಂಗಾಗ್ಯ ಅಂದ್ರೆ ನಾನು ಬಿ ಜೆ ಪಿ ಪೆನಲ್ ನಾನು ತೊಗೊಂಡು 8 ಜನ ನಾನು ಕಾಂಗ್ರೆಸ್ಗೆ ತೊಗೊಂಡೋಗಿನಿ. ಇವತ್ತು ಜೆ ಡಿ ಎಸ್ ಬಂದ್ಮ್ಯಾಗೆ 5 ಜನ ಜೆ ಡಿ ಎಸ್ ಒಳಗದಾರ, ಕಾಂಗ್ರೆಸ್ ನನಗೆ ಅಪೋಸ್ ಆಗ್ಯಾರ. ನಾನು ಕಾಂಗ್ರೆಸ್ ಪೆನಲ್ ಹೋಗಿನಂತ ಅನ್ನೋದು ರಹಸ್ಯಮಾಯಿತು ಏನಾಯ್ತು ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಒಂದೇ ಒಂದು ರೀಸನ್ ಹೇಳ್ತೀನಿ ಇವತ್ತು ಮಾಧ್ಯಮ ಮುಂದೆ, ನಾನು ಸತ್ಯನೇ ಹೇಳ್ಬೇಕು. ಸುಳಿದವಂಗೆ ಗೊತ್ತಾಗುದೇ ಅದು ಇವತ್ತು ಇನ್ನೊಬ್ಬರು ಯಾರೋ ಕಡೆ ಸದಸ್ಯನು ಹೇಳ್ಯಾನ ಅವ್ಯವಹಾರ ಆಗೈತಿ, ಊರಾಗಿ ಅಭಿವೃದ್ಧಿ ಆಗಿಲ್ಲ, ಆದಾಗೈತಿ ಇದೆ. ಯಾಕ್ರಿ ಸುಳಿತನ ಹೇಳ್ತೀರಿ? ಒಂದ್ಸಲ ಸತ್ಯ ಗೆಲ್ರಿ, ಊರ ಅಭಿವೃದ್ಧಿ ಮಾಡ್ರಿ. ನಿಮ್ಮ ಊರಿಗೆ ನನ್ನ ಪಂಚಾಯತಿನಿಂದ ಹೈಯೆಸ್ಟ್ ಅನುದಾನ ನಾನು ಕುಂಕಡಿ ಕೊಟ್ಟಿನಿ, ಆ ಊರ ಅಭಿವೃದ್ಧಿ ನೋಡ್ಕೋರಿ. ಈಗ ನನ್ನ ಬಗ್ಗೆ ನೀವು ವಾದ ಮಾಡೋ ಅವಶ್ಯಕತೆ ಇಲ್ಲ. ಇದು ನಾನು ಕುಂಭಕಡ್ಡಿಗೆ ಹೈಯೆಸ್ಟ್ ಅನುದಾನ ಕೊಟ್ಟಿನಿ. ಕುಂಭಕಡ್ಡಿಗೆ ಯಾವುದೇ ಸಮಸ್ಯೆ ಬಂದ್ರು ನಾನು ಅದಕ್ಕೆ ಯಾವ ಸದಸ್ಯಗೂ ಒಬ್ಬಗೂ ಸದಸ್ಯಗೂ ನಾನು ವಾದ ಮಾಡಿಲ್ಲ. ನಾನು ಯಾವ ಸದಸ್ಯ ಬಂದು ಹಿಂಗೆ ರೀ ಅಧ್ಯಕ್ಷರ ಹಿಂಗಾಗಿತ್ತು ಅಂದಮ್ಯಾಗ ನಾನು ನನ್ನ ಬಿಲ್ ಬರೆದು ಕೊಟ್ಟಿನಿ ಹೊರತು, ಇವತ್ತಾದ್ರೆ ನಾನು ನನ್ನ ಅಧಿಕಾರ ಅವಧಿ ಒಳಗೆ ಬಂದ ಅಮೌಂಟ್ ಒಳಗೆ ನಾನು ಹೆಚ್ಚಿಗೆ ಅಮೌಂಟ್ ಇಟ್ಟಿದ್ದೆ. ನನ್ನ ಕುಂಭಕಡ್ಡಿ ಹಳ್ಳಿ ಅಂತೇಳೋ ಆ ಊರಾಗ ಒಬ್ಬ ಸದಸ್ಯರನ್ನ ಅವ ಒಣೇ ಲೀಡ್ರು. ಆ್ಯಕ್ಚುಲಿ ನಾನು ಸತ್ಯನೇ ಹೇಳ್ಬೇಕಾಗತ್ತೆ, ಇವತ್ತು ಗಂಗಾ ಹಳ್ಳಿಯವರೇ ನನಗೆ ಅಪೋಸ್ ಆಗ್ಯಾರ ಆಗ್ಯಾರ. ಇಟ್ ಮೀನ್ಸ್ ಊರಾಗ ಏನೋ ಆಗಿಲ್ಲ ಕೆಲಸ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾ ಅವ್ಯವಹಾರ ಮಾಡಿಲ್ಲ, ನಿಮ್ಮ ತನಿಖೆ ಮಾಡ್ರಿ. ಅಫ್ಕೋರ್ಸ್ ನೀವು ಮಾಡ್ರಿ, ಬಹಿರಂಗ ಸಭೆ ಕರೀರಿ, ಏನಾರ ಮಾಡ್ರಿ, ಏನಾರ ನೀವು ಏನ್ ಬೇಕಾದ್ರೆ ಮಾಡ್ರಿ. ನಾನು ಅವ್ಯವಹಾರ ಮಾಡೋ ಸಾಧ್ಯನೇ ಇಲ್ಲ. ಎಲ್ಲರ ಸಹಮತ ರಾಜೀನಾಮೆ ಕೊಡ್ತೀನಿ, ನಾಳೆ ರಾಜೀನಾಮೆ ಕೊಡ್ತೀನಿ. ನಾನು ಕುಂಭಕಡ್ಡಿ ಕೊಟ್ಟಿಲ್ಲ, ಆ ಗ್ರಾಮಕ್ಕೆ ಏನೋ ಅನುದಾನ ಕೊಟ್ಟಿಲ್ಲ ಅಂತ ನಾನು ನಾಳೆಗೆ ರಾಜೀನಾಮೆ ಕೊಡ್ತೀನಿ. ನಾನು ಶಿವಾನಂದ ಪಾಟೀಲ್ ಮುಂದೆ ಖಡಾ ಖಂಡಿತ ಹೇಳಿನಿ ಸಾಹೇಬ್ರು, ನನ್ನ ಪಕ್ಷದ ಒಬ್ಬ ಇವತ್ತಿನ ದಿವಸ ಅವ್ರ ಶಾಸಕರಾಗಿ ಸಚಿವರಾಗ್ಯಾರ, ಅವ್ರ ಮಾತಿಗೆ ನಾನು ಬೆಲೆ ಕೊಟ್ಟಿನಿ. ಅದೇ ಮಾತಿಗೆ ಸಚಿವರು ಅಂದಾರ ಎಲ್ಲ ಏನಪ್ಪ ಏನಾಗಿದ್ರು ಅಧ್ಯಕ್ಷರು ಆಯ್ತು ನೀವು ಹೋಗಿ ಮೀಟಿಂಗ್ ಅಟೆಂಡ್ ಆಗ್ರಿ, ಏನ ನಿಮ್ಮ ಪರವಾಗಿ ಟರ ಮಾಡೋನು, ನಿಮ್ಮ ಕುಕ್ಕಡಿ ಅನುದಾನ ಇಲ್ಲಲ್ಲ, ನಿಮ್ಮ ಊರಿಗೆ ನೀವು ಹೆಂಗೆ ಮಾಡ್ತೀರ ಹಂಗೆ ಟರ ಮಾಡ್ರಿ ಅಂತ ಹೇಳಿ ಶಾಸಕರು ಅಂದಾನ. ಸಚಿವರು ಸಾರಿ ಇವತ್ತಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಅಂತಾರ ನನಗೆ ಮಣ್ಣಿ ಇಷ್ಟೆಲ್ಲ ನಾವು ಒಪ್ಕೊಂಡ್ ಬಂದ್ಮ್ಯಾಗೂ ಇವತ್ತಿನ ದಿವಸ ಸಾಮಾನ್ಯ ಸಭೆ ಕರೆದಾಗ ಇವತ್ತು ಯಾಕೆ ಅಟೆಂಡ್ ಆಗಿಲ್ಲ, ಯಾಕೆ ವಾದ ಮಾಡೋಕ್ಕಾಗ್ತಿಲ್ಲ? ಇವರು ಇವತ್ತು ಸಾಮಾನ್ಯ ಸಭೆಗೆ ಬಂದು ವಾದ ಮಾಡ್ಬೋದಾಗಿತ್ತಲ್ಲ, ನಮ್ಮ ಊರೇ ಅಭಿವೃದ್ಧಿ ಆಗಿಲ್ಲ, ನಮ್ಮ ಊರಾಗ ಏನೂ ಆಗಿಲ್ಲ ಅಂತ ಹೇಳಿ ವಾದ ಮಾಡ್ಬೋದಾಗಿತ್ತಲ್ಲ. ಇವತ್ತು ಯಾವುದೋ ಒಂದು ಸಂಚು ಅಂತ ಒಂದು ರಾಜಕೀಯ ಗಿಮಿಕ್ ಮಾಡಾಕ್ತಾರೆ ಊರಾಗ. ಈ ಗಿಮಿಕ್ಕಿಗೆ ನನಗೂ ಗೊತ್ತೈತಿ, ರಾಜಕೀಯ ನನಗೂ ಗೊತ್ತೈತಿ. ನಾನು ಕಡಾ ಖಂಡಿತ ಹೇಳೋದು ಒಂದೇ, ಇವತ್ತು ನಾನು ರಾಜಕೀಯ ಒಳಗೆ ನನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡಿದ ಕೆಲಸ ಬೇಕಾರ ಯಾವ ಬೆಕ್ಕಾದವರು ಯಾವ ರಾಜಕಾರಣಿ ಬರಲಿ ಯಾವ ಇವತ್ತು ಸದಸ್ಯ ಬರಲಿ ನನಗೆ ಮುಂದೆ ಬಂದು ಯಾರಿಗೆ ಮಾತಾಡೋಕ್ಕತ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಬರೀ ತಳಗಿಳಿಸ್ಬೇಕು. ಯಾವ ರೀಸನ್ ಇಟ್ಟು ನಾನು ತಳಗಿಳಿಸ್ತಾರ ಅದು ನನಗೆ ಗೊತ್ತಾಗಬೇಕೈತಿ. ನನಗೆ ಒಂದು ರೀಸನ್ ಇವತ್ತು ಅಧ್ಯಕ್ಷ ನನ್ನ ಸುಮಾರ್ತನ ಮಾಡ್ಯಾನ, ನಾನು ಅಧ್ಯಕ್ಷ ನಾನು ಬಿಲ್ಲಿಗೆ ಅಬ್ಜೆಕ್ಷನ್ ಮಾಡ್ಯಾನ, ಇದನ್ನು ಬಿಲ್ ತೆಗೆದುಕೊಡಲ್ಲ ಅಂತೇಳಿ ಅಂದಾನಂದ್ರೆ ಅವತ್ತೇ ನನ್ನ ರಾಜಕೀಯ ನಿವೃತ್ತಿ. ಇವತ್ತು ನಾನು ಕಡೆ ಕಡೆ ಯಾಕೆ ಹೇಳಕತ್ತೀನ ನನಗೆ ಮನಸ್ಸಿಗೆ ತಾಪಾಗತ್ತೆ. ನಾ ಊರ ಅಭಿವೃದ್ಧಿ ಮಾಡೀನಿ, ಎಲ್ಲ ಸಮಾಜದವ್ರಿಗೆ ನನಗೆ ಎಲ್ಲ ಈಕ್ವಲ್ ನೋಡ್ಕೊತೀನಿ. ರಾಜಕೀಯ ಬರುತ್ತೆ 100 ಥರ ಬರ್ತಾ, ಇವತ್ತು ಜೆ ಡಿ ಎಸ್ ಬರುತ್ತೆ, ಬಿ ಜೆ ಪಿ ಬರುತ್ತೆ, ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ನಾ ಇವತ್ತು ಕಾಂಗ್ರೆಸ್ಸಿಗೆ ನಾನು ಇವತ್ತು ಕಾಂಗ್ರೆಸ್ ಅಧೀನ ನಾನು
ನನ್ ಕಾಂಗ್ರೆಸ್ ಕಾರ್ಯಕರ್ತ ನನ್ ಮೋಸ ಮಾಡಾಕ್ತಾರ, ಇವತ್ತು ಕಾಂಗ್ರೆಸ್ ಸದಸ್ಯರು ನನ್ ಮೋಸ ಮಾಡಾಕ್ತಾರ. ಮೋಸ ಮಾಡಾಕತ್ತಿನ ಅಂದ್ರ ನಾ ಅವ್ರಿಗೇನ್ ಮೋಸ ಮಾಡಿಲ್ಲ, ಎಲ್ಲಾನು ಅವ್ರ ಪ್ರತಿಯೊಂದು ಊರಾಗ ಅಭಿವೃದ್ಧಿ ಕೆಲಸ ನಾನು ಮಾಡಿಕೊಟ್ಟಿನಿ. ನಾ ಅಭಿವೃದ್ಧಿಗೆ ಅವ್ರಿಗೆ ಏನ್ ಬೇಕಲ್ಲ ಅದನ್ನೆಲ್ಲ ಮಾಡಿಕೊಟ್ಟಿನಿ. ನಾನು ಖಡಾಖಂಡಿತ ಹೇಳ್ತೀನಿ, ಇದಕ್ಕೆ ನಾ ಏನಾರ ಮೋಸ ಮಾಡಿದ್ರೆ ನನ್ನ ರಾಜೀನಾಮೆ ಕೊಡ್ತೀನಿ. ನಾವು ಕಾಂಗ್ರೆಸ್ ನಾ ಸತ್ಯವನ್ನೇ ಹೇಳ್ಬೇಕು, ಸುಳ್ಳಂತೂ ಹೇಳಕ್ಕೂ ಆಗುದಿಲ್ಲ. ನಾನು ಅಧ್ಯಕ್ಷ ಆದ್ಮ್ಯಾಗ ಫಸ್ಟ್ 29 ಮನೆ ಬಂದಿದ್ದು, 29 ಮನೆ ಬಂದಾಗ ಎಲ್ಲ ಪ್ರತಿಯೊಬ್ಬ ಸದಸ್ಯಗೂ ಓಟ್ ಹಾಕಿ ನಾನು. ಇದು ನನ್ನ ನಿಜ ಘಟನೆ ಇದು. ಎಲ್ಲರೂ ಏನ್ ಹೇಳ್ತಿದ್ದಾರೆ ಗೊತ್ತಾ, ಇವತ್ತ ಅಭಿವೃದ್ಧಿ ಕೆಲಸ ಮಾಡಕ್ ಅಪೋಸ್ ಆಗ್ತಾರ. ನನ್ನ ವೈಯಕ್ತಿಕ ನನ್ನ ರೂಢಿಹಾಳ ಗ್ರಾಮದೊಳಗ ನಾ ಎಂತ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನನ್ನ ಊರು ನಾನು ಮಾದರಿ ಮಾಡಿ ನಾನು ಇದನ್ನ ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ. ಇದನ್ನೆಲ್ಲ ಇಡೀ ಜನಕ್ಕೆ ಗೊತ್ತಾಗಬೇಕಾಯ್ತಿದ್ದು. ನನ್ನ ಊರಿಗೆ ಯಾವಾಗ ಯಾರಾದ್ರೂ ಬರಲಿ, ಸುತ್ತಮುತ್ತ ಹಳ್ಳಿನವ್ರು ಬಂದರು, ಯಾರು ಈ ಅಧ್ಯಕ್ಷರು ಇಂಥ ಕೆಲಸ ಮಾಡಾರಲ್ಲ ಭಾರಿ ಮಾಡ್ಯಾರಿ ಅಂತಾರ. ಅದು ನನ್ನ ಅಭಿವೃದ್ಧಿ ಅಲ್ಲದು, ನಾನು ಶಿವಾನಂದ ಪಾಟೀಲ್ನ ಅಭಿವೃದ್ಧಿ. ನನಗೆ ಅವರ ಅದನ್ನೇ ಅಚ್ಚುಕಟ್ಟಾಗಿ ನಾನು ಕೆಲಸ ಮಾಡಾಕತ್ತೀನಿ, ಇನ್ನಾದ್ರೂ ಮಾಡ್ತೀನಿ. ಇವತ್ತು ನನ್ನ ತಳ ಇಳಿಸ್ತಾರಲ್ಲ ಇಳಿಸ್ಲಿ, ಅಫ್ಕೋರ್ಸ್ ನಾನು ಬ್ಯಾಡಲ್ಲ. ಎಲ್ಲ ಸದಸ್ಯರು ಇವತ್ತು ಸಾಮಾನ್ಯ ಸಭೆ ಕರೆದಿರಲಿಲ್ಲ, ಈ ಸಾಮಾನ್ಯ ಸಭೆ ಕರೆದಾಗ ಇಲ್ರಿ ಅಧ್ಯಕ್ಷರ ನೀವು ಹಿಂಗೆ ಮಾಡಿರಿ ಹಿಂಗೆ ಮಾಡಿ ನೀವು ಅವ್ಯವಹಾರ ಮಾಡಿರಿ ಇದು ಬ್ಯಾಡ ಅಂತೇಳಿ ನನ್ನ ರಾಜೀನಾಮೆ ಸ್ವಸಂತಸಿದ್ರೆ ಎಲ್ಲರೂ ಬಂದು ಕೇಳಿದ್ರೆ ನಾನು ಸ್ವಸಂತಸ ಇವತ್ತಾದ್ರೂ ರಾಜೀನಾಮೆ ಕೊಡ್ತೀನಿ. ಇಲ್ಲ ಒಳಸಂಚು ರಾಜಕೀಯ ಯಾಕೆ ಮಾಡ್ತೀರಿ, ರಾಜಕೀಯ ಮಾಡ್ಬೇಕಾ? ನಾನು ಬಿಜೆಪಿ ಒಳಗಿದ್ದಾವಣೆ, ನಾ ಬಿಜೆಪಿ ಒಳಗಿದ್ದಾವ ಬೆಳಗ್ಗೆ ರುಚಿ ಬಿಜೆಪಿ ಒಳಗಿದ್ದಾಗ ನಾನು ಪಕ್ಷ ಬಿಟ್ಟು ಬಂದೀನಿ. ಇವತ್ತು ಬೆಳಗ್ಗೆ ಜೆ ಡಿ ಎಸ್ ಒಳಗದಾರ. ನನ್ನ ಒಳ ಮನಸ್ಸು ನಿಜವಾಗ ಹೇಳ್ಬೇಕಂದ್ರೆ ಬೆಳಗ್ಗೆ ನಾ ಫೋನ್ ಹಂಚಿ ಹೋಗಿನಿ, ಸಾಹೇಬ್ರ ಹಿಂಗ ಆಯ್ತು ಊರಾಗ ನೀವು ಬಂದು ಎಲ್ಲಾನು ನೀವು ಸರಿಪಡಿಸ್ರಿ ಅಂದಮ್ಯಾಗ ಬೆಳಗ್ಗೆ ಇಲ್ಲಪ್ಪ ನಿಮ್ಗೆ ಒಳ್ಳೆ ಕೆಲಸ ನೀ ಅವ್ರು ಮಾಡಿರ್ತಾರ ನಾವು ಮಾಡಿರ್ತೇವಿ, ಹೋಗಿ ನೀವು ಸಾಹೇಬ್ರಿಗೆ ಭೇಟಿ ಆಗಿ ಬಾತ್ ಹೇಳ್ತಂದು ನಿಜವಾಗ ಎಸ್ ಕೆ ಬೆಳಗ್ಗೆ ಯಾರ ಪಾಪ ಅವ್ರ ಬಗ್ಗೆ ನಾ ಮಾತಾಡಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಇವತ್ತು ರಾಜಕೀಯ ವಿಷಯ, ಸತ್ಯನ ಮಾತಾಡಬೇಕು. ಸುಳ್ಳು ಮಾತ್ರ ಇದು ಒಂದು ಸಾಯದ ಇದು, ಸುಳ್ಳು ಸಾಯದ ಇದು. ಯಾಕೆ ಸಾಯದ ಅಂದ್ರೆ ಗೌರ್ಮೆಂಟ್ ಮಾಡ್ತಾರೆ ಪ್ರತಿಯೊಬ್ಬ ಸದಸ್ಯ. ನಮ್ಮ ಪಂಚಾಯತಿ ಒಳಗೆ 23 ಮಂದಿ ಸದಸ್ಯರು ಇದೇವೆ. ಇವತ್ತು ನಾ ಏನ್ ಕೆಟ್ಟ ಮಾಡಿ ಒಬ್ಬನೇ ಬಂದನ ಈ ಮಾಧ್ಯಮ ಮುಂದೆ. ಇವತ್ತು ಒಬ್ಬ ಗಂಗಾಧರ ಹಳ್ಳಿನ ಹೇಳ್ಯಾನ, ಗಂಗಾಧರ ಹಳ್ಳಿನ ನನಗೆ ಹೇಳ್ಯಾನ ಬಿ ಹಂಗ ತೆಗೆದು ಕೊಡ್ರಿ ಅಂತೇಳಿ. ಇದು ನ್ಯಾಯ ಇದು ಸತ್ಯ ಅವ್ಯವಹಾರ ಆಗೈತಿ ಅವ್ಯವಹಾರ ಐತಿ. ಯಾಕ್ರಿ ಮಾತಾಡ್ತೀರಿ ಗಂಗಾಧರ ಹಳ್ಳಿಯವ್ರೆ? ಸತ್ಯ ಮಾತಾಡಕ್ ಹೋಗ್ಬೇಡ್ರಿ. ನಾ ಇವತ್ತು ಒಬ್ಬ ಲೀಡರ್ ಒಬ್ಬ ಸಚಿವರ ಮುಂದಾರು ಅದೇ ಮಾತಾಡೀನಿ. ಈ ಮಾಧ್ಯಮ ಮುಂದೆ ಹೇಳ್ಬೇಕಾದ್ರೆ ಎಲ್ಲರಿಗೂ ಮೂಡ್ಬೇಕಾಯ್ತಿದ್ದು. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಏನ್ ಹಳ್ಳಿ ಬರ್ತಾವಲ್ಲ ಸತ್ಯನೇ ಗೊತ್ತಾಗ್ಬೇಕು. ಒಂದು ದಿವಸ ಚಂದ್ರ ಬರ್ಬೇಕು ನಾಳೆಗೆ. ಇವತ್ತು ಕೋರಂ ಬರ್ತಿ ಯಾಕೆ ಮಾಡಾಕತ್ತಿಲ್ರಿ? ಬಂದು ಮಾತಾಡ್ರಿ. ನಾ ಏನು ನಾನು ತಪ್ಪು ಮಾಡೀನಿ? ನಾನು ಮೀಟಿಂಗ್ ಕರ್ದೀನಿ. ಮೀಟಿಂಗ್ ಕರೆದಾಗ ಸರ್ವ ಸದಸ್ಯರು ಎಲ್ಲರಿಗೂ ಮೀಟಿಂಗ್ ನೋಟಿಸ್ ಹಾಜರ್ಪಡಿಸೀನಿ. ಹಾಜರ್ಪಡಿಸಿದ್ಮ್ಯಾಗೂ ನೀವು ಕೋರಂ ಭರ್ತಿ ಮಾಡಕ್ಕ ಆಗುದಿಲ್ಲ ಅಂತ ಅಂದ್ಮ್ಯಾಗ ನಾ ಸುಳ್ಳು ಮಾಡೀನಿ, ನಾ ತಪ್ಪು ಮಾಡೀನಿ. ನಾ ಯಾಕೆ ಮೀಟಿಂಗ್ ಕರಿಬೇಕಂಗಂದ್ರೆ ಎಲ್ಲರೂ ಬಂದು ನನ್ನ ಜೋಡಿ ವಾದ ಮಾಡ್ಬೇಕಾಯ್ತಲ್ಲ. ನಾನು ತಿಂದಿಲ್ಲ ತಿಂದಿನ ಅಂತ ಹೇಳ್ರಿ. ಬಂದು ಸರ್ವ ಸದಸ್ಯರು ಎಲ್ಲರೂ ಬಂದು ಹೇಳ್ರಿ. ಅವತ್ತು ನಾನು ಸತ್ಯ ಒಪ್ಕೋತೀನಿ, ಅವತ್ತು ನಾನು ರಾಜೀನಾಮೆ ಕೊಡ್ತೀನಿ. ನಾ ತಿಂದೀನಿ ಅಂತೇಳಿ ನೀವು ಅಂತಿಲ್ಲ. ಅವತ್ತು ಯಾವ್ದ್ರಿಗೆ ಏನು ಖರ್ಚು ಬಿದ್ದಿತ್ತು ಅನ್ನೋದು ನಾನು ಒಂದು ಲೆಕ್ಕಪತ್ರ ಕೊಡ್ತೀನಿ. ಎಲ್ಲ ಸಹಸದಸ್ಯರು ಎಲ್ಲರೂ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನಾನು ಹೇಳ್ತೀನಿ ಈಚೆ ಸತ್ಯತಿ. ಈ ರಾಜಕೀಯ ಒಳಗೆ ಊರ ಅಭಿವೃದ್ಧಿ ಹಾಳಾಗತ್ತೆ ಹೊರತು ನಿಮ್ಮ ಸ್ವಾರ್ಥಿ ನೀವು ಬಯಸ್ತಿರ್ಲ. ನೀವು ಅಧ್ಯಕ್ಷ ಆಗ್ರಿ. ನಾ ಸಹಸದಸ್ಯ ನಾನು ರಾಜೀನಾಮೆ ಕೊಡ್ತೀನಿ. ನಾನು ಬ್ಯಾಡಲ್ಲ, ನಾ ಸಹಸದಸ್ಯ ನಾನು ರಾಜೀನಾಮೆ ಕೊಡ್ತೀನಿ. ದಯಮಾಡಿ ಊರ ಕುಂಠಿತಗೊಳಿಸಬೇಡ, ಊರು ಅಭಿವೃದ್ಧಿ ಮಾಡ್ರಿ. ಊರಾಗ ಎಲ್ಲೇ ಒಂದು ಸಮಸ್ಯೆ ಬಂದಾಗ ಅಧ್ಯಕ್ಷ ಹೇಳ್ರಿ, ಅಧ್ಯಕ್ಷ ಮಾಡಿಲ್ಲ ಅಂದ್ರೆ ಅದಕ್ಕೆ ವಾದ ಮಾಡ್ರಿ. ಯಾಕ್ರಿ ಮೀಟಿಂಗ್ ಬರೋದಿಲ್ಲ? ನಾ ಏನು ತಪ್ಪು ಮಾಡೀನಿ? ನಾ ಅವ್ಯವಹಾರ ಮಾಡೀನಿ? ಅವ್ಯವಹಾರ ಮಾಡಿನಂದ್ರೆ ಬರ್ರಿ ಮೀಟಿಂಗ್ಕ. ಎಲ್ಲೆಲ್ಲಿ ಏನು ಖರ್ಚು ಬಿತ್ತಿದ್ ಎಲ್ಲನೂ ತೋರಿಸೋಣ. ಯಾಕೆ ನಾನು ಅವ್ಯವಹಾರ ಮಾಡಿನಿ ಅಂತೇಳಿ 4 ಮಂದಿ ನೀವು ಮೆಂಬರ್ಗಳಿಗೆ ಪಾಪ ಅವರು ಎಜುಕೇಟೆಡ್ ಇರೋಲ್ಲ, ಯಾರು ಮಾಧ್ಯಮಕ್ಕೆ ಗೊತ್ತಾಗೋದಿಲ್ಲ, ಯಾರು ಪಾಪ ಪಿ ಡಿ ಓ ಗೊತ್ತಾಗೋದಿಲ್ಲ, ಏನು ಅವ್ರು ಏನು ಬಂದು ಹೇಳೋದಿಲ್ಲ. ಸುಮ್ಮನೆ ನಾವು 100 ಮಂದಿ ಬಂದು ಹೇಳ್ತಾರೆ ರಾಜಕೀಯ ಒತ್ತಡದಿಂದ ಏನೀ ಅಲ್ಲಿ ಹೋಗಾಕೋಬಾರ್ದು ಮೀಟಿಂಗ್ ಅಂತೇಳಿ. ಯಾಕ್ರಿ ಅಭಿವೃದ್ಧಿ ನೀವು ಹಾಳು ಮಾಡ್ತೀರಿ? ನಾವು ಊರಾಯ್ನ ಅಭಿವೃದ್ಧಿ ಮಾಡಿಲ್ಲಲ್ಲ. ಇವತ್ತು ನಾವೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ, ನಾನು ಏನು ಕೆಟ್ಟದ್ದು ಮಾಡೀನಿ? ಊರಿಗೆ ಏನು ಕೆಟ್ಟದ್ದು ಮಾಡೀನಿ? ನಾ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಯಾಕೆ 800 ಲೈಟ್ ಹಚ್ಚಿಲ್ಲ, ಯಾಕೆ 800 ರೋಡಿನ ಕೆಲಸ ಮಾಡಿಲ್ಲ, ಯಾಕೆ ಗಸಂಗಿ ಏನು ಮಾಡಿಲ್ಲ, ಯಾಕೆ ಉಬ್ಗಡ್ಡಿ ಏನು ಮಾಡಿಲ್ಲ. ಕುಬ್ಗಡ್ಡಿ ವಿಷಯ ಬಂದಾಗ ಈ ಮಾಧ್ಯಮದ ಮುಂದೆ ನಾ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕುಬ್ಗಡ್ಡಿದು ಇದು ಮಾಧ್ಯಮದವ್ರು ನೀವು
ಇದನ್ನು ಹೈಲೈಟೆಡ್ ಮಾಡಲೇಬೇಕಾಗಿತ್ತು. ನಾನು ಎಸ್ಪೆಷಲಿ ಕುಬ್ಕಡಿಗೆ ಎಂದೂ ಕೊರತೆ ಮಾಡಿಲ್ಲ. ಇವತ್ತು ಮಾಧ್ಯಮ ಮುಂದೆ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೂ ಸ್ವಾಭಿಮಾನ ಐತಿ. ನಾನು ಕೆಟ್ಟದ್ದು ಮಾಡಿಲ್ಲ ಅನ್ನೋದು ಒಂದು ನನ್ನ ಸ್ವಾಭಿಮಾನ ಐತಿ ಹೊರತು ನಾನು ರಾಜೀನಾಮೆ ಒಬ್ಬ ನಮ್ಮ ಲೀಡರ್ ನಮ್ಮ ಬಗ್ಗೆ ನನಗೆ ರಾಜೀನಾಮೆ ಕೊಡಪ್ಪ ಅಂದ್ರೆ ನಾನು ಸಹಸಂತೋಷದ ನಾನು ರಾಜೀನಾಮೆ ಕೊಡ್ತೀನಿ. ಅದ್ರ ಯಾವುದೇ ಅವ್ಯವಹಾರ ಐತಿ ಆದಾಗಿತಿ ಇದಾಯ್ತು ಅಂದ್ರೆ ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ಯವಹಾರ ನೀವು ತೋರಿಸ್ರಿ. ಎಲ್ಲ ಸಹಮತದಿಂದ ಮೀಟಿಂಗ್ ಕರೆದಾಗ ಎಲ್ಲರೂ ಹೊಂದಾಣಿಕೆ ಆದ್ಮ್ಯಾಗ ನೀವು ಎಲ್ಲರೂ ಹೇಳ್ತೀರಿ ಏನೋ ಆಗೋದಿರ್ತೀರಿ ನಮ್ಗೆ ಎಲ್ಲರೂ ಬಿಲ್ ತೆಗೆಸ್ಕೊಂಡು ಹೋಗ್ಯಾರ ನಾಳೆ ನಾ ಬಿಲ್ ತೆಗೆಸ್ಕೊಂಡು ಹೋಗಿಲ್ಲ ಅಂತಾರ. ಯಾಕ್ರಿ ಗ್ರಾಮ ಪಂಚಾಯತಿ ಮೆಂಬರ್ ಹೆಸರಿನ ತೆಗೆದು ಕೊಡಕ್ ಆಗುದಿಲ್ಲ ನನಗೂ ಗೊತ್ತೈತಿ. ಹೌ ಹೊಂದಾಣಿಕೆ ಮ್ಯಾಗ ಊರು ಅಭಿವೃದ್ಧಿ ಆಗಕ್ಕ ನಾ ಇನ್ನೊಬ್ರ ಊರು ಹೊಂದಾಣಿಕೆ ಅಂದ್ಮ್ಯಾಗ ನಾನು ಇನ್ನೊಬ್ರ ಹೆಸರಲ್ಲಿ ತೆಗೆದು ಕೊಟ್ಟಿರ್ತೀನಿ. ಯಾಕೆ ನೀವು ಕೆಟ್ಟ ಮಾತಾಡ್ತೀರಿ? ಹಂಗಂದ್ರೆ ನೀವ ಬಂದು ಹೇಳಿದ್ಮ್ಯಾಗ ನಿಮ್ಮ ಹೆಸರಲ್ಲಿ ತಕೋಬೇಕಾಯ್ತಲ್ಲ ಬಿಲ್ ಇನ್ನೊಬ್ಬರ ಹೆಸರಿಲ್ಲ. ನನ್ನ ಮೋಸ ಮಾಡ್ತೀರಿ, ನನ್ನ ಕೆಟ್ಟವ್ರು ಮಾಡ್ತೀರಿ. ಅವಾಗ ಊರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ಮ್ಯಾಗ ನಿಮ್ಮ ಮಾತನ್ನ ಎಲ್ಲ ಎಲ್ಲ ಸದಸ್ಯರು ಮಾತ್ರ ಕೇಳಬೇಕಾಗತ್ತ. ಊರಾಗ ಒಂದು ಇವತ್ತು ಸಾಮಾನ್ಯ ಸಭೆಗೆ ಯಾಕೆ ಬಂದಿಲ್ಲ? ನಾ ಮೋಸ ಮಾಡೀನಿ? ನಾನು ಇಳಿಸ್ತೀರಿ ಆ ತಳಗ ನಾನು ನೀವು ಯಾಕೆ ಇಳಿಸ್ತೀರಿ? ಎಲ್ಲರೂ ಸಹಸಂತೋಷ ಮತ್ತೆ ಅಂದ್ರೆ ಎಲ್ಲರೂ ಬರೀ 23 ಮಂದಿ ಸದಸ್ಯರು ಇದ್ದೀವಿ. ಬಂದ ಅಧ್ಯಕ್ಷ ನೀವು ಸರಿ ಇಲ್ಲ ತಿಳಿ ರಾಜೀನಾಮೆ ಕೊಡುತ್ತೆ ಅಂದ್ರೆ ನನ್ನ ಸಹಮತ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿಲ್ಲ ರಸ್ತೆ. ನಿಮ್ಗೆ ಅಷ್ಟೇ ಗೊತ್ತೈತಿ ನಾನು ತಳಗಿಸ್ತೀರಿ? ನಾ ಕೆಟ್ಟದ್ ಮಾಡೀನಿ? ಅವ್ಯವಹಾರ ಮಾಡೀನಿ? ಯಾಕೆ ನಾಳೆ ಪಂಚಾಯತಿ ಒಳಗೆ ಮತ್ತು ಇನ್ನೊಂದ್ಸಲ ಮೀಟಿಂಗ್ ಕರಿತೀನಿ ಅವಾಗ ಬರ್ರಿ. ಅವ್ಯವಹಾರ ಏನ್ ಮಾಡಿನ ನಮಗೆ ತೋರಿಸ್ರಿ, ಸಾಬೀತ್ ಮಾಡ್ರಿ. ಫಸ್ಟ್ ಮೀಟಿಂಗ್ ಒಳಗೆ ಸಾಬೀತ್ ಮಾಡ್ರಿ. ನೀವು ಕಾನೂನು ರೀತಿಯಲ್ಲಿ ಸಾಬೀತ್ ಮಾಡೋದು ಬೇಕಾಗಿಲ್ಲ ನನಗೆ. ಎಲ್ಲರ ಸಹಮತ ನಂತರ ಎಲ್ಲರೂ ಬಿಲ್ ತೆಗೆದು ಕೊಡೋದು ತಿಳಿಯ್ರಿ. ಹಂಗೆ ನಾ ತೆಗೆದುಕೊಟ್ಟಿನಿ ಇವತ್ತಿನ ದಿವಸ. ನೀವು ಕಾನೂನು ರೀತಿಯಲ್ಲಿ ಹೋದ್ರೆ ನಾವು ಅವತ್ತು ತಪ್ಪೋದು ಸಹಜ ಐತಿ. ಹೊಂದಾಣಿಕೆ ಆದಾಗ ಹೊಂದಾಣಿಕೆ ಆಗ್ಯಾವ ತಿಳ್ತೀರಿ, ಇವತ್ತು ಕೆಟ್ಟದ್ದು ಬಂದಾಗ ಕೆಟ್ಟದಾಗಿತ್ತು ತಿಳ್ತೀರಿ, ಸಹಜ ಐತಿ. ನಾ ಇವತ್ತು ಕುಬ್ಕಡ್ಡಿ ಗ್ರಾಮದ ಕುಬ್ಕಡ್ಡಿ ಗ್ರಾಮದಾಗ ನಾನು ಹೈಯೆಸ್ಟ್ ಅನುಮಾನ ಹಾಕಿನಿ, ನಂಬ್ತೀನಿ ಇದನ್ನ. ಆ ಸದಸ್ಯ ಬಂದು ಹೇಳ್ತಾನಂತ ಅವ್ಯವಹಾರ ಆಗಿತ್ತು ಅಂತೇಳಿ ಮಾಡ್ರಿ ಸಾಬೀತು. ಏನ್ ಸರ್ ಏನ್ ಅವ್ಯವಹಾರ ಮಾಡಿ ನಾನು ರೊಕ್ಕ ತಿನ್ನ ಸಾಧ್ಯತೆ ಪಂಚಾಯತಿ ಒಳಗ ಆಗತ್ತ? ಊರ ಅಭಿವೃದ್ಧಿ ಆಗೈತೋ ಇಲ್ಲೋ, ಕೆಲಸ ಮಾಡೋ ಇಲ್ಲೋ? ಬೆಕ್ಕ ಬಿಟ್ಟಿ ಸತ್ಯನೇ ಹೇಳ್ಬೇಕು, ಸತ್ಯನೇ ಹೇಳ್ಬೇಕು. ಸುಳ್ಳು ಹೇಳಿ ಇವತ್ತು ನಾನು ಹಂಗ ನೀವು ಸುಳ್ಳು ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಸುಳ್ಳು ಹೇಳ್ತೀನಿಲ್ಲ. ನೀವು ನಾಳೆ ಬರ್ರಿ, ಇನ್ನೊಂದ್ಸಲ ಮೀಟಿಂಗ್ ಕರಿತೀನಿ. ಸದಸ್ಯರೊಳಗೆ ಚರ್ಚೆ ಮಾಡೋಣ. ಸಾಮಾನ್ಯ ಸಭೆ ಬರಲಿಲ್ಲ ಅಂದ್ರೆ ಏನಾಗತ್ತೆ? ಊರ್ ಕುಂಠಿತ ಆಗತ್ತೆ, ಅಭಿವೃದ್ಧಿ ಕುಂಠಿತ ಆಗತ್ತೆ ಗೊತ್ತಾ? ಏನು ಸಾರ್ವಜನಿಕ ತೊಂದರೆ ಆಗತ್ತೆ. ನಾಳೆ ಮೀಟಿಂಗ್ ಮಾಡಲಿಲ್ಲ ಅಂತ ತಾವ ಹೆಂಗೆ ಪಾಸ್ ಮಾಡ್ತೀರಿ? ಬಂದು ಅಣ್ಣನ ಹೆಂಗೆ ಯೂಸ್ ಮಾಡ್ಕೊತೀರಿ ನೀವು ಗೊತ್ತಾ? ನೀವು ಊರು ಕುಂಠಿತ ಮಾಡಕ್ ನೀವು ಇದು ಮಾಡಾಕ್ತೀರಿ. ನೀವು ವೈಯಕ್ತಿಕ ನೀವು ರಾಜಕೀಯ ಸಂಬಂಧ ಮಾಡಾಕ್ತೀರಿ. ರಾಜಕೀಯ ಮಾಡೋಣ, ಯಾವಾಗ ಮಾಡೋಣ? ಇವತ್ತು ನನ್ನ ಬೇಕಾ? ಇವತ್ತು ನನ್ನ ರಾಜೀನಾಮೆ ಬೇಕಾ? ಬರ್ರಿ ಮೀಟಿಂಗ್ ಬರ್ರಿ, ಎಲ್ಲ ಸರ್ ಸದಸ್ಯರು ಬರ್ರಿ. ಇಲ್ಲ ಅಧ್ಯಕ್ಷ ನೀವು ಹಿಂಗೆ ಮಾಡಾಕತ್ತೀರಿ, ಹಂಗೆ ಮಾಡಾಕತ್ತೀರಿ ಅಂತೇಳಿ ನನ್ನ ರಾಜೀನಾಮೆ ಕೊಡಿಸಿ ನೀವು ಕೇಳ್ರಿ. ನಿಮ್ಗೆ ಹಾಕಿತ್ತದ ಯಾಕೆ ನೀವು ಹಿಂಗೆ ಮಾಡಾಕತ್ತೀರಿ? ಇವತ್ತು ಯಾಕೆ ಮೀಟಿಂಗ್ ಬರಲಿಲ್ಲ? ಮಾಡವನೇ ಇವತ್ತು ನನ್ನ ವೈಯಕ್ತಿಕ ಹೇಳ್ತೀನಿ. ಇವತ್ತು ಕುಬ್ಕಡ್ಡಿ ಗಂಗಾಧರ ಹಳ್ಳಿನೇ ಹೇಳ್ತೀನಿ. ನಾನು ಅವನೇ ಎಲ್ಲಾಗಿ ನನಗೆ ಬಂದ ಸುದ್ದಿ ಗಂಗಾಧರ ಹಳ್ಳಿನೇ ಹೇಳ್ತಾನಂತೆ. ಯಾರು ನಿಮ್ಮ ಸದಸ್ಯರು ಬರಕ್ ಹೋಗ್ಬೇಡ್ರಿ, ಕೋರಂ ಭರ್ತಿ ಮಾಡೋದ್ಬೇಡ್ರಿ. ಯಾಕ್ರಿ ಊರ್ಕೊಂಡು ಏನು ಅಭಿವೃದ್ಧಿ ಮಾಡಕ್ ನೀವು ಮಾಡಾಕತ್ತೀರೋ? ಸರ್ ಸರ್ ಬರಲಿಲ್ಲ, ನಾನು ರಾಜೀನಾಮೆ ನಾನು ಕೊಡ್ತೀನಿ. ಗಂಗಾಧರ ಹಳ್ಳಿಯವ್ರೆ ಸತ್ಯ ನೋಡಿದ್ ಇವತ್ತ ನನ್ನ ಪಂಚಾಯತಿ ಕಾಲ್ರಿ. ನಾ ಯಾಕೆ ಈ ಮಾತು ನಾನು ಒಂದ್ಸಲ ಏನೋ ಮಾತಾಡಿರ್ಬೋದು ಆಯುಷದೊಳಗೆ ನಾನು ಮಾತಾಡಿರ್ತೀನಿ. ಅರೆ ಸತ್ಯ ನಾನು ಒಂದೇ ನೋಡಿದ್ದು ಇವತ್ತು. ನೀವು ಇವತ್ತಾರು ನೀವು ಬಂದೇ ಹೋಗಿರಿ, ನಾಳೆ ನೀವು ಬರ್ರಿ. ಬಂದು ಸತ್ಯನೇ ಮಾತಾಡ್ಬೇಕು ಹೊರತು ಸುಳ್ಳಂತೂ ಒಟ್ಟ ಮಾತಾಡ್ಬಾರ್ದು. ಇವತ್ತು ನಮ್ಮ ಒಬ್ಬ ಲೀಡರ್ ಇದಾರೆ ಸಚಿವರು ಶಿವಾನಂದ ಪಾಟೀಲ್, ಅದು ಇನ್ನು ಮುಟ್ಬೇಕಾಗಿತ್ತು. ಯಾಕಂದ್ರೆ ನನ್ನ ಪಕ್ಷದೊಳಗೆ ನಾನು ಇವತ್ತು ಬಿಜೆಪಿ ಬಿಟ್ಟು ಇವತ್ತು ಕಾಂಗ್ರೆಸ್ ಬಂದೀನಿ ಅಂದ್ರೆ ನಾನು ಅಷ್ಟೇ ಸತ್ಯ ಬಂತಿದ್ದೀನಿ. ನನ್ನ ಸಾಹೇಬ್ ರಗಡ್ ಅಭಿವೃದ್ಧಿ ಕೆಲಸ ಮಾಡ್ಯಾರ, ಊರ ನಾನು ಮಾದರಿ ಇದ್ದೀನಿ. ಊರ ಮಾದರಿ ಹೆಂಗಿದ್ದೀನಿ ಅಂದ್ರೆ ನನ್ನ ಸಾಹೇಬ್ರಿಗೆ ಗೊತ್ತೈತಿ. ನಾ ಎಂಥ ಮಾದರಿ ಮನುಷ್ಯ ಮಾಡಿದ್ದೀನಿ, ನಾ ಎಂಥ ಕೆಲಸ ಮಾಡೀನಿ ಅನ್ನೋದು. ನಾನು ಒಂದೇ ಒಂದು ರೂಪಾಯಿ ನಾನು ಪಂಚಾಯತಿ ಒಳಗೆ ತಿಂದಿದ್ರೆ ಸಾಹೇಬ್ರ ಮುಂದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅದು ಮಾತು ಹೇಳಿ ನಾನು.
ಅದು ಕುಬ್ಕಟಿಗೆ ಮಾತ್ರ ಎಸ್ಪೆಷಲಿ ಕುಬ್ಕಟಿಗೆ ಹೆಚ್ಚಿಗೆ ಅನುಮಾನ ಹಾಕಿ ನಾನು ಆ ಸದಸ್ಯನ ಮಾತಾಡ್ತಾನಂದ್ರೆ ಇವತ್ತು ಊರಿಗೆ ಕುಂಠಿತ ಆಗೈತೋ ಆ ಸದಸ್ಯನ ನಿರ್ಲಕ್ಷ್ಯನೋ. ಇವತ್ತು ನಾನು ಇವತ್ತು ನಾಳೆಗೆ ಕ್ರಿಯಾಜನೆ ಬಂದು ನೋಡಿದ್ರು ಅದೇ ಇರಬೇಕು. ಆ ಊರ ಕ್ರಿಯಾಜನೆ ಎಲ್ಲಾನು ಐತಿ, ಒಂದು ಕೆಲಸ ಮಾಡಕತ್ತಿಲ್ಲ. ಬರೇ ಏನು ನಮ್ಮ ವೈಯಕ್ತಿಕ ಐತೋ ಏನೈತೋ ನನಗೆ ಗೊತ್ತಾಗ್ತಿಲ್ಲ. ಆ ಊರಾಗ ಅವರೇ ಅಂತಾರ ಕೆಲಸ ಮಾಡಲ್ಲ ರೊಕ್ಕ ತಲುಪಿಕೊಡಂತಾರ. ಯಾರು ಹೇಳ್ದು ಹೆಂಗೆ ತಲುಪಿಕೊಡಬಾರತ್ರಿ? ಇದು ನ್ಯಾಯವ ಅನ್ಯಾಯವ? ಅವ್ರು ಹೇಳ್ತಾರ, ನೂರು ಹೇಳ್ತಾರ, ಕತ್ತಿ ಕಟ್ಟಿ ಹೇಳ್ತಾರ. ಇವತ್ತು ಬಂದ್ರೆ ನೀವು ಪ್ರಾಕ್ಟಿಕಲಿ ನೋಡ್ರಿ ಊರಾಗ ಅಭಿವೃದ್ಧಿ. ಋಣದಾಗ ಬರ್ರಿ, ಋಣದಾಗ ಎಷ್ಟು ಖರ್ಚು ಬಿದ್ದೈತೆ ನೋಡ್ರಿ, ಕೆನೂರಾಗ ಎಷ್ಟು ಖರ್ಚು ಬಿದ್ದೈತೆ ನೋಡ್ರಿ, ಗಸಗೆ ಎಷ್ಟು ಖರ್ಚು ಬಿದ್ದೈತೆ ನೋಡ್ರಿ, ಊರ ಅಭಿವೃದ್ಧಿ ಆಗತ್ತಲ್ಲ. ಇಲ್ಲ ಇವತ್ತು ನಮ್ಗೆ ಮೇನ್ ಕಾರಣ ರೀ ಇಷ್ಟೇ ಇಷ್ಟೇ ಸತ್ತೈತಿ. ಇದು ರಾಜಕೀಯ, ಇದು ರಾಜಕೀಯ. ಒಬ್ಬ ಸದಸ್ಯ ಅಭಿವೃದ್ಧಿ ಕೆಲಸ ನೋಡಿದ್ರೆ ಎಲ್ಲರೂ ಬರ್ಬೇಕ್ರಿ. ಬಂದ ಅನುದಾನ ಯಾಕೆ ಯುಟಿಲೈಸ್ ಮಾಡ್ಕೋಗ್ತಿಲ್ಲ? ಬರತ್ತಿಲ್ಲ ಅನುದಾನ ರಾಜಕೀಯ ದುರುದ್ದೇಶದಿಂದ. ನನ್ನ ಕೆಲಸ ನಾನು ಮಾಡಿದ್ನಿಲ್ಲ, ನಾನು ಮೀಟಿಂಗ್ ಕರ್ದೀನಿ. ಬಂದ್ ನಮ್ಗೆ ವಾದ ಮಾಡ್ಬೇಕಲ್ಲ, ಬಂದ್ ಅನುದಾನ ನೀವು ಯುಟಿಲೈಸ್ ಮಾಡ್ಕೋಬೇಕಲ್ಲ. ಯಾಕೆ ಮಾಡಕತ್ತಿಲ್ಲ? ಏನ್ ನಾನು ನಿಮ್ಮ ಉದ್ದೇಶ ಏನು? ಇವತ್ತು ನನ್ನ ರಾಜೀನಾಮೆ ಕೊಡಿಸ್ಬೇಕಾ? ಆಗತ್ತಾ? ನನಗೆ ಒಳ್ಳೆ ಕೆಲಸ ಮಾಡಿ ನಾನು ಇವತ್ತಾದ್ರು ನಾನು ಎದಿತ್ತ ಕೇಳ್ತೀನಿ. ನಾನು ಇವತ್ತು ಸದಸ್ಯರೇ ಇಂದು ಇವತ್ತಿದ್ದಾವ್ ನಾಳೆ ಇರುವುದಿಲ್ಲ. ಏನು ಮಾಡೋದು ರಾಜಕೀಯ ಹೆಂಗೆ ಮಾಡೋದು? ಇವತ್ತು ರಾಜಕೀಯ ಅಲ್ಲ, ಇದು ಆ್ಯಕ್ಚುಲಿ ಗ್ರಾಮ ಪಂಚಾಯತಿ ರಾಜಕೀಯ ಅಲ್ಲ. ಇವತ್ತು ನಾವು ಒಬ್ಬ ಅಧ್ಯಕ್ಷ ಆಗಿ ನಾ ಎಲ್ಲನೂ ಈಕ್ವಲ್ ನೋಡ್ಕೋಬೇಕು, ಎಲ್ಲನೂ ಈಕ್ವಲ್ ನೋಡ್ಕೊಂಡು ನಾನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತದ್ದು ನಾನು ಮಾಡಿಲ್ಲ. ಅಂಥದ್ದು ಮಾಡಿಲ್ಲ ಅಂದ್ರೆ ನಾನು ಇವತ್ತು ಮೀಟಿಂಗ್ ಕರ್ತೀನಲ್ರಿ. ಇವತ್ತು ಬಂದು ನೀವು ಎಲ್ಲರೂ ಚರ್ಚೆ ಮಾಡಬೇಕಾಗಿತ್ತಲ್ಲ, ನೀವು ಏನು ಮಾಡಿಲ್ಲ ನಾನು ಅಂತೇಳಿ ಅನ್ಬೋದಾಗಿತ್ತಲ್ಲ. ಕೊರಂ ಭರ್ತಿ ಮಾಡಲಿಲ್ಲ ಅಂದ್ರೆ ಏನು ಅಧ್ಯಕ್ಷಿಗೆ ಏನು ದುಃಖ ಆಗತ್ತ? ಅಭಿವೃದ್ಧಿ ಕುಂಠಿತ ಆಗತ್ತೆ ಹೊರತು ಏನೂ ಆಗುದಿಲ್ಲ. ಏನ್ ಮಾಡ್ತೀರಾ ಮಾಡ್ರಿ ಸಹಜ ಅಂತ ನಿಮ್ಗೆಲ್ಲ ಯಾಕ್ರಿ? ನಾ ಒಂದೇ ಮಾತು ಹೇಳ್ತೀನಿ, ನಾನು ಒಬ್ಬ ಲೀಡರ್ಗೆ ನಾನು ಸಚಿವರಿಗೆ ನಾನು ಮಾತು ಕೊಟ್ಟು ಬಂದೀನಿ. ಸಚಿವರು ಹೇಳ್ಯಾರ ಎಲ್ಪ ಏನೋ ಒಂದು ಅಗಿರತ್ತ ಪಂಚಾಯತಿ ಒಳಗೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ, ಮತ್ತು ಅನಿವಾರ್ಯ ಕಾರಣ ಆಯಿತು ನಾ ಅಧ್ಯಕ್ಷ ಹೇಳ್ತೀನಿ. ಅಧ್ಯಕ್ಷನ ಜವಾಬ್ದಾರಿ ಒಬ್ಬ ಸಚಿವರು ಹೊತ್ಕೊಂಡಾರ, ಒಬ್ಬ ಸಚಿವರು ಹೊತ್ಕೊಂಡಾರ. ನನ್ನ ಸಚಿವರು ಏನು ಸಾಮಾನ್ಯ ರಾಜ್ಯದ ಮಿನಿಸ್ಟರ್ ಅವರು ಅಂತ ಮಾತಿಗೆ ಬೆಲೆ ಕೊಡಲಾರ್ದ ಕೋರಂ ಭರ್ತಿ ಮಾಡಲ್ಲ ಅಂದ್ರೆ ನಾ ಅಂತ ಏನು ಅನ್ಯಾಯ ಮಾಡೀನಿ ಅಂತ ಒಂದೇ ಒಂದು ನನ್ನ ಕ್ವಶನ್ ಅವ್ರ ಆನ್ಸರ್ ಮಾಡಲಿ. ನಾ ಅನ್ಯಾಯ ಏನು ಮಾಡಿನ ಅಂತ ಯಾರಿಗೆ ಏನು ಮಾಡಿದ್ದೀನಿ ಬೇಕಲ್ಲ? ಇಲ್ಲ ಯಾಕ್ರಿ ಕ್ರಿಯಾಜನೆ ಮಾಡಿದ ಸತ್ಯನೇ ಐತಲ್ಲ. ಆ ಊರಿನ ಕ್ರಿಯಾಜನೆ ಏನೇನೈತೆ ಅನ್ನೋದು ಅವ್ರಿಗೆ ನೋಡೋ ಅಷ್ಟು ಇದು ಐತಲ್ಲ. ಅಲ್ಲ ಸಾಮರ್ಥ್ಯ ಐತಿಲ್ಲ, ಕ್ರಿಯಾಜನೆ ಇದ್ದೇವಲ್ಲ ಸತ್ಯ ಸುಳ್ಳು. ಇಲ್ಲ ಸಾಮಾನ್ಯ ಸಭೆದಾಗ ಚರ್ಚೆ ಮಾಡಕ್ ಅಲೋ ಆಗಿಲ್ಲ, ಅಲ್ಲಿ ಮಾಡ್ಬೇಕಾಗಿತ್ತ ಸಾಮಾನ್ಯ ಸಭೆದಾಗ. ನಾ ಹೇಳಕತ್ತಿದ್ದು ಒಟ್ಟು ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಋಣಾಕ ಇಟ್ಕೊಂಡಿನಿ. ಹಾ ಒಂದು ಕ್ರಿಯಾಜನೆ ಆದ್ಮೇಲೆ ಒಂದು ಕ್ರಿಯಾಜನೆ ರೆಡಿ ಆದ್ಮೇಲೆ ಬಂದು ನೀವು ಎಲ್ಲ ಸದಸ್ಯರು ನೋಡ್ಕೊಳ್ಳ, ನಿಮ್ಮ ಊರಿಗೆ ಏನು ಇಟ್ಟಿನಿ, ನಿಮ್ಮ ಊರಿಗೆ ಏನು ಇಟ್ಟಿನಿ, ನಿಮ್ಮ ಊರಾಗ ಏನು ಖರ್ಚಾಯ್ತಿ ನೋಡ್ರಿ. ಪ್ರಾಮಾಣಿಕತೆಯಿಂದ ನೋಡ್ರಿ, ಊರು ಕುಂಠಿತ ಮಾಡಕ್ ಹೋಗ್ಬೇಡ್ರಿ, ಅಭಿವೃದ್ಧಿ ಮಾಡ್ರಿ. ನಾನು ಒಂದೇ ವಿಚಾರ, ಎಲ್ಲ ಸರ್ವ ಸದಸ್ಯರು ಬಂದು ನಾನು ರಾಜೀನಾಮೆ ಕೇಳಿದ ನಾನು ಕೊಡಕ್ಕೆ ಸಿದ್ಧ. ಇದ್ರಾಗ ಜಾತ್ಯತೀತ ಐತಿ ನನ್ನ ವಿಚಾರೊಳಗೆ ಜಾತ್ಯತೀತ. ಇವತ್ತು ಅಧ್ಯಕ್ಷ ಭಾರಿ ಅಭಿವೃದ್ಧಿ ಮಾಡತ್ತಾನೆ, ಅವ್ರು ಸಹಿಸ್ಬೇಕಾಗ್ತೇವೆ ಸತ್ಯಲ್ಲ. ಸಹಿಸ್ಬೇಕು ಹಾಕಕ್ಕೆ ಹಾಕಕ್ಕತ್ತಿಲ್ಲ ಅಂದ್ರೆ ಇದ್ರ ಅರ್ಥ ನಾನು ಎಂದೂ ಅಭಿವೃದ್ಧಿ ಕೆಲಸಕ್ಕೆ ನಾನು ಅಡ್ಡಿ ಆಗಲ್ಲ. ನನಗೆ ಮತ್ತೆ ನನಗೆ ಎಲ್ಲ ಸರ್ವ ಸದಸ್ಯರು ಬಂದ ನನ್ನ ರಾಜೀನಾಮೆ ಕೊಡೋದನ್ನು ಕೊಡ್ತೀನಿ. ನಾನು ತಳಿಯಿದಾಗ ನನ್ನ ಅಭಿವೃದ್ಧಿನ ನನ್ನ ಕೆಲಸ ಮಾಡ್ತಿಲ್ಲ. ಅದಕ್ಕೇನೈತಿ ರೋಣಿಯ ಗ್ರಾಮ ಪಂಚಾಯತಿ ಒಳಗೆ ನನ್ನ ಅಭಿವೃದ್ಧಿ ಕೆಲಸ ಅಂದ್ರೆ ಒಂದು ರೋಣಿಯಾಳ ಗ್ರಾಮ ಪಂಚಾಯತಿ ಅಂದ್ರೆ ಹೆಚ್ಚಿಗೆ ಅನುದಾನ ಇರದೆ ಲೈಟ್ ಬಿಟ್ಟು ನೀರು ಹಾಂ ಇದೇ ಸತ್ಯ. ಒಂದು ಊರಾಗ ಲೈಟ್ ಬೇಕಾದ್ರೂ ನಾನು ಯಾವಾಗ ಎನಿ ಟೈಮ್ ನಾನು ಫೋನ್ ಹಚ್ಚಿ ನಾನು ನಮ್ಮ ಕೆಲಸಗಾರಿಗೆ ಹೇಳಿ ಎಲೆಕ್ಟ್ರಿಸಿಯನ್ನು ಕೇಳಿ ಅಲ್ಲಿ ಹೋಗಿ ಲೈಟ್ ಹಚ್ಚಿದೆ. ನೀರು ಕುಡಿ ನೀರಿಂದ ಎಲ್ಲ ಬೋರ್ವೆಲ್ ಅಂದೇನೋ ಸಮಸ್ಯೆ ಆಗಿತ್ತಂದ್ರು ಇಮ್ಮಿಡಿಯೇಟ್ ಆಗಿ ಬಾಗಿಡೋರು ಕಳಿಸಿ ನಾನು ರಿಪೇರಿ ಮಾಡ್ಸೀನಿ. ಒಂದು ಒಂದು ನಾನು ಕ್ರಿಯಾಚನೆ ಮಾಡಿದಾಗ ಒಂದು ಸಿ ಸಿ ರೋಡ್ ಇಟ್ಟ ಇಟ್ಕೋತಾರೆ, ಒಂದು ಗಟ್ರ ಅಂತ ಇಟ್ಕೋತಾರೆ. ಅದಕ್ಕೆ ಒಂದು ಕ್ರಿಯಾಚನೆ ಆದ್ಮೇಲೆ ಎಸ್ಟಿಮೇಟ್ ಮಾಡಿ ಅದನ್ನು ಕೆಲಸ ಮಾಡ್ಕೋಬೇಕಾಯ್ತು. ಯಾರ್ದು ಊರ ಅಭಿವೃದ್ಧಿ ಆ ಗ್ರಾಮ ಪಂಚಾಯತಿ ಸದಸ್ಯರು ಅದನ್ನು ಮಾಡ್ಕೋಬೇಕಾಗಿದ್ದ. ನಾನು ಲೈಟಿಗೆ ನೀರು ನಿರ್ವಹಣೆಗೆ ಎಂದೂ ಅಡ್ಡಿಪಡಿಸಿ ಗ್ರಾಮ ಪಂಚಾಯತಿ ಅನುದಾನ ಇರುವುದೇ ಅಷ್ಟೇ. ಸಾಮಾನ್ಯ ನಿಜವಾಗ್ಲೂ ಹೇಳ್ಬೇಕಂದ್ರೆ
ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ಸದಸ್ಯನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಾಗ ಅದೀನಿ. ಇವತ್ತು ಕಾಂಗ್ರೆಸ್ ಸದಸ್ಯರು ನನ್ನ ಹಿಂದೆ ಯಾರಿಲ್ಲ, ನನ್ನ ಹಿಂದಿದ್ದವ್ರು 8 ಜನ ಬಿಜೆಪಿ ಸದಸ್ಯರು. ನಾನ ಇದರ ಅರ್ಥ ಬಿಜೆಪಿ ಅಂದ್ರೆ ನಾವು ಕಾಂಗ್ರೆಸ್ ಬಂದಾಗ ಇವರು ಸಪೋರ್ಟ್ ಆಗಿ, ಇದರ ಅರ್ಥ ಏನು? ಇಷ್ಟೇ ಗಿಮಿಕ್. ಒಬ್ಬ ಅಧ್ಯಕ್ಷ ಆಗಿ ನಾನು ಅಭಿವೃದ್ಧಿ ಕೆಲಸ ಮಾಡಕತ್ತಿಲ್ಲ, ಅವ್ರು ಸಹಿಸ್ಕೋಕ ಆಗಕತ್ತಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧ್ಯಕ್ಷ ಸ್ಥಾನಕ್ಕಾಗಿ ಕಚ್ಚಾಟ, ಸಾಮಾನ್ಯ ಸಭೆಗೆ ಬಾರದ ಸದಸ್ಯರು, ರೋಣಿಹಾಳ ಗ್ರಾಮ ಪಂಚಾಯತ್ ದುರ್ಘಟನೆ. ಮತ್ತೆ ಎಫ್ಎಂ 3 ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.